ಕರ್ಸಿದ್ ಕಾರಣ ಏನು? ನಮ್ಮ ಹುಡುಗಿ ರಾಣಿಗೆ ಮದುವೆ ಮಾಡಬೇಕು ಅಂತ ಇದೀವಿ. ಅದಕ್ಕೆ ಒಂದು ಒಳ್ಳೆ ಗಂಡ ಹುಡುಕಿ ಕೊಡಿ. ಅದಕ್ಕೆ ಏನಂತ ಹೇಳಿಮ್ಮ, ನಿಮಗ್ ಬೇಕಾದ ಗಂಡಗೆ ಏನೇನ್ ಇರಬೇಕು, ಯಾವ್ಯಾವ್ದು ಇರಬಾರ್ದು? ಯಾವುದು ಇರಬಾರ್ದು ಅಂದ್ರೆ ಶಾಸ್ತ್ರಿಗಳೇ, ಅವನಿಗೆ ತಂದೆ ತಾಯಿ ಯಾರು ಇರಬಾರ್ದು ಅಂತ. ಓಹೋಹೋ, ಅರ್ಥ ಆಯ್ತು ಅರ್ಥ ಆಯ್ತು. ಅನಾಥಾಲಯ ಹುಡುಗ ಬೇಕು. ಛೇಚೆ, ಅನಾಥಾಲ ಸುನಾತನೇ ಬೇಕು, ಅದ್ರ ತಂದೆ ತಾಯಿ ನೆಗೆದು ಬಿದ್ದು ಹೋಗಿರ್ಬೇಕಷ್ಟೇ. ಆಹಾಹಾ, ಅರ್ಥ ಆಯ್ತು ಅರ್ಥ ಆಯ್ತು. ಅತ್ತೆ ಮಾವಂದ್ರ ಕಾಟ ಇರಬಾರ್ದು. ಓಕೆ ಓಕೆ. ಆಮೇಲೆ ಹುಡುಗನಿಗೆ ತಂದೆ ತಾಯಿ ಇದ್ರು ಸಹಿತ ಬೇರೆಯಾಗಿ ದೂರದಲ್ಲಿ ಇರಬೇಕು. ಅಕಸ್ಮಾತ್ ಜೊತೆಗಿದ್ರು ಸಹಿತ ನನ್ನ ಮಗಳಿಗೆ ಜೋರು ಮಾಡೋದಾಗ್ಲಿ ಆರ್ಡರ್ ಮಾಡೋದಾಗ್ಲಿ ಮಾಡಬಾರ್ದು. ಅಂದ್ರೆ ನಮ್ಮ ಮನೆಯಲ್ಲಿ ಮಾಡ್ದಂಗ ಮಾಡಬಾರ್ದು. ಅತ್ತೆ ಮಾವಂದ್ರಲ್ಲಿ ಅತ್ತೆ ಸತ್ತೋಗಿದ್ರೆ ಇನ್ನೂ ಉತ್ತಮ. ಅಂದ್ರೆ ನಮ್ಮ ಮನೆಯಲ್ಲಿ ಸತ್ತೋದಾಗೆ. ಹ್ಮ್, ಏ ನಮ್ಮಲ್ಲೆಲ್ಲ ಅತ್ತೆ ಸತ್ತೋಗಿದ್ದಾಳೆ, ನನ್ನೇ ಸಾಯಿಸ್ಬಿಡ್ತೀನಾ? ಓ, ನೀನಿನ್ನ ಸತ್ತೋಗಿಲ್ವಲ್ಲ, ನಮ್ಮ ಅಪ್ಪ ಸತ್ತೋಗಿದ್ದು. ಸಾರಿ, ನಮ್ಮನೆ ರಿವರ್ಸ್. ಆಹಾಹಾ, ಒಳ್ಳೊಳ್ಳೆ ಕಂಡೀಷನ್ಗಳು. ಇಷ್ಟೇನಾ, ಇನ್ನೂ ಏನಾರ ಉಂಟಾ? ಮೈದಿನ ನಾದಿನಿಯರು ಜೊತೆಗಿರಬಾರ್ದು, ಇದ್ರು ಸಹಿತ ನನ್ನ ಮಗಳು ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ಆಹಾಹಾ, ಇನ್ನು ನಾವು ಹುಡುಗಿಗೆ ಬಂಗಾರ ಸರ ಹಾಕಲ್ಲ, ನಮ್ ಹುಡುಗಿನೇ ಬಂಗಾರ. ಅವಳನ್ನೇ ತಟ್ಬಿಟ್ಟು ಸರ ಮಾಡ್ಕೋಬೇಕು. ಏಯ್, ಏನೋ ಅದು ತಟ್ಟೋದು, ಅವಳೇನ್ ವಸ್ತುವೇನೋ? ನೀನೇ ಹೇಳಿದೆಲ್ಲಮ್ಮ ಬಂಗಾರ ಅಂತ. ಬಂಗಾರ ಅಂದ್ರೆ ಬಂಗಾರದಂತ ಹುಡುಗಿ ಅಂತ. ಓಹೋ. ಆಮೇಲೆ ನಮ್ಮಲ್ಲಿ ಜೋರಾಗಿ ವರೋಪಚಾರ ಮಾಡೋ ಪದ್ಧತಿ ಇಲ್ಲ. ಬರೇ ವರಾಪಚಾರ? ಅಂದ್ರ ಅಂದ್ರೆ ಹುಡುಗಂಗೊಂದು ಆರ್ಡಿನರಿ ಪ್ಯಾಂಟ್ ಪೀಸ್ ಶರ್ಟ್ ಕೊಡ್ತೀವಷ್ಟೇ. ಹೌದು, ಮತ್ತೆ ಹೆಣ್ಣವ್ರ ಹತ್ರ ಅದೇನು ಜಾಸ್ತಿ ಕೇಳೋದು, ಅಸಹ್ಯ. ಹೌದೌದೌದೌದೌದು, ಮುಂದಿಂದ ಹೇಳಿಮ್ಮ. ಆಮೇಲೆ ನಮ್ ಸಂಪ್ರದಾಯದಲ್ಲಿ ವರದಕ್ಷಿಣೆ ಅನ್ನೋದೇ ಇಲ್ಲ. ಏನಿದ್ರು ಪ್ರದಕ್ಷಿಣೆ ಹೋಮ ಕುಂಡಕ್ಕೆ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಂದ್ರೆ ನಂಗೆ ಒಂಥರ ಅಲರ್ಜಿ. ಹೌದೌದೌದೌದು, ನಮ್ಮ ಅಮ್ಮಂಗೆ ವರದಕ್ಷಿಣೆ ಹೆಸರು ಕೇಳಿದ್ರೆ ಸಾಕು, ಅಲರ್ಜಿನ ಮೈಕೈ ಊದ್ಬಿಟ್ಟು ಕಿವಿ ಎರಡು ನೆಟ್ಟಗಾಗ್ಬಿಡುತ್ತೆ. ಆಮೇಲೆ ಮದುವೆ ಖರ್ಚಿನ ಗಂಡಿನ ಕಡೆಯವರು ಅರ್ಧ ಹಾಕ್ಬೇಕು, ಯಾಕಂದ್ರೆ ಅವರು ಮದುವೆ ಮಾಡ್ಕೊಳ್ತಾರಲ್ವೇ. ಹೌದೌದೌದೌದೌದು, ಸಹಜವಾದ ಮಾತು. ಸರಿ ಅಮ್ಮ, ನಾನಿನ್ ಬರ್ತೀನಿ. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕಾ ನೋಡಿರ್ಬೇಕು.